ನಮಸ್ತೆ. ಇವತ್ತು ದಾಸವಾಳದ ಗಿಡಗಳು ಊರಿಂದ ಬಂದಮೇಲೆ ಎಷ್ಟು ಹೂವು ಇದೆ ಬಿಡ್ತಾ ಇದೆ ಇವ ನಿಧಾನವಾಗಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ಲೈನೆಲ್ಲ ಪೂರ್ತಿ ರೋಡ್ ಸೈಡ್ ದಾಸವಾಳನೇ ಇಟ್ಟಿರೋದು ನಾನು. ಎಷ್ಟಿದೆ ಅಂತ ಕೌಂಟ್ ಮಾಡಿಲ್ಲ, ಎಷ್ಟು ಕಲರ್ ಹೂವು ಅಂತ ನಾನು ಎಣಿಸೋಕ್ಕೆ ಹೋಗಿಲ್ಲ. ಸುಮಾರು ಕಲರ್ ಇದೆ ನನ್ನ ಹತ್ರ, ಇನ್ನೊಂದು ಸರಿ ಯಾವಾಗಾದರೂ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟು ಕಲರ್ ಇದೆ ಅಂತ. ಇವು ನಿಧಾನವಾಗಿ ಹೂವು ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಇನ್ಮೇಲೆ ಚೆನ್ನಾಗಾಗುತ್ತೆ. ಆಮೇಲೆ ಇವಾಗ ಎಲೆಗಳು ಕೂಡ ಹಣ್ಣಾಗಿ ಉದುರೋಗುತ್ತೆ, ಉದುರ್ಬಿಟ್ಟು ಹೊಸ ಚಿಗುರು ಬಂದು ಮೊಗ್ಗು ಆಗ್ತವೆ. ಅದರಿಂದ ಎಲೆ ಹಣ್ಣಾದ್ರೂ ನೀವೇನು ಯೋಚನೆ ಮಾಡೋದು ಬೇಡ, ಎಲೆ ತೆಗೆದಾಕ್ಬಿಡಿ. ಪ್ರೂನ್ ಮಾಡೋಂಗಿದ್ರೆ ಪ್ರೂನ್ ಮಾಡ್ಕೊಳ್ಳಿ, ಮತ್ತು ಚಿಗುರ್ಬಿಟ್ಟು ಹೂವು ಬಿಡುತ್ತೆ. ರೀಪಾಟ್ ಮಾಡ್ಕೋಬೇಕಾದ್ರೆ ಮಳೆಗಾಲದಾಗೆ ಬೆಸ್ಟು, ಇಲ್ಲ ಮಾಡಲೇಬೇಕು ಅನ್ನೋಂಗಿದ್ರೆ ಫೆಬ್ರವರಿ ಮಾಡ್ಕೋಬೋದು. ಇದೆಲ್ಲ ಹೊಸ ಇದು, ತುಂಬ ದಿನದ ಮೇಲೆ ಹೂವು ಬಿಡ್ತಾ ಇರೋದು ಇವು ಎಲ್ಲ. ಇದು ದೊಡ್ಡ ಗಿಡ ಇದೆಯಲ್ಲ, ಅದರದ್ದು ಕಸಿ ಮಾಡಿದ ಗಿಡ ಅದು. ಆಮೇಲೆ ಇದೆಲ್ಲ ನೀವು ನೋಡಿದಿರಿ, ಎಷ್ಟೊಂದು ಸರಿ ತೋರಿಸಿದ್ದೀನಿ. ಇದೆಲ್ಲ ದಾಸವಾಳ, ಇದು ಬೀಜದಿಂದ ಬಂದಿರೋ ಹೂವು, ಫಸ್ಟ್ ಸ್ಟಾರ್ಟಿಂಗ್ ಬೀಜ ಮಾಡಿದ್ದು ಇದು. ಆಮೇಲೆ ನಾನು ಊರಲ್ಲಿಲ್ದಾಗ ಹೂವು ಉದುರ್ಬಿಟ್ಟು ಅದೇ ಥರ ನೋಡಿ ಯಾವ ಥರ ಆಗಿದೆ ಅಂತ. ಹಂಗೆ ಇದು ಉದುರೋಗುತ್ತೆ, ಎಲ್ಲೋ ಕಲರ್ ಇದೆ, ಅದೇನು ಸಕ್ಸಸ್ ಆಗಲ್ಲ, ಬೀಜ ಆಗಲ್ಲ. ನಾವು ಬೀಜ ಮಾಡುವಾಗ ಆ ಥರ ಇರುತ್ತಲ್ವ, ಅದರಿಂದ ತೋರಿಸ್ದೆ. ಇದು ಕನಕಾಂಬ್ರ ಕಲರು, ಇದೇನು ಸ್ಟಾಪ್ ಆಗಿಲ್ಲ, ಒಂದು ಎರಡು ಬಿಡ್ತಾನೆ ಇದೆ. ಇದು ಮಾತ್ರ ಇದು ಗ್ರಾಫ್ಟೆಡ್ ಗಿಡ ತಂದಿದ್ದು, ಎಲ್ಲೋ ಇವಾಗ ಪರವಾಗಿಲ್ಲ, ನಿಧಾನವಾಗಿ ಚಿಗುರ್ತಾ ಇದ್ದಾವೆಲ್ಲ ಗಿಡ. ಒಂದು ಲೈನ್ ಪೂರ್ತಿ ನಾನು ದಾಸವಾಳನೇ ಇಟ್ಟಿದ್ದೀನಿ, ಇದಲ್ಲದೆ ಆ ಸೈಡ್ ಬೇರೆ ಇಟ್ಟಿದ್ದೀನಿ. ಇದು ಯೆಲ್ಲೋ ಕಲರ್, ಇವತ್ತು ಮೂರು ಹೂವು ಅರಳಿದೆ. ಆಮೇಲೆ ಇದು ಪಿಂಕು ನೋಡಿ, ಇದೂ ಅಷ್ಟೇ, ತುಂಬ ಹಳೆಯ ಗಿಡ ಇದು, ತುಂಬ ವರ್ಷದಿಂದ ಇದೆ ಇದು. ಇವೆಲ್ಲ ಬೀಜದಿಂದ ಮಾಡಿದ್ದು, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬೀಜ ಚಿಕ್ಕ ಚಿಕ್ಕ ಸಸಿ ಮಾಡಿದ್ದು ಇವೆಲ್ಲ ಶೇರ್ ಮಾಡಿದ್ದೀನಿ ನಾನು. ಇವು ಇನ್ನೂ ಹೂವು ಬಿಟ್ಟಿಲ್ಲ, ಹೂವು ಬಿಟ್ಟಾಗ ತೋರಿಸ್ತೀನಿ, ಈ ಸರಿ ಬಿಟ್ಟರೆ ನೋಡಿಸ್ತೀನಿ. ಅಂಜೂರ ಒಂದು ಚಿಕ್ಕದು ಹಣ್ಣದಾಗಿದೆ, ಹಣ್ಣಾಗಿದೆ, ಮೊದಲಿದ್ದು ಕಾಯಿನೇ ಇವಾಗ ಹಣ್ಣಾಗ್ತಾ ಇದೆ, ಎಲೆಗಳು ಬರ್ತಾ ಇದೆ ಇವಾಗ ಹೊಸದು. ಎರಡು ಗಿಡನೂ ಚೆನ್ನಾಗಿ ಚಿಗುರ್ತಾ ಇದೆ ಅಂಜೂರ. ಆಮೇಲೆ ಅದರಲ್ಲೇ ಒಂದು ಚೆಂಡುವಿನ ಸಸಿ ಉಟ್ಕೊಂಡಿದೆ ಬೀಜ ಉದುರ್ಬಿಟ್ಟು. ಇವೆಲ್ಲ ಕಾಸ್ಮಾಸ್ ಎಲ್ಲೋ ಗಿಡಗಳು. ಆಮೇಲೆ ಸಾವಂತಿಗೆ ಗಿಡನೂ ಹೂವು ಅರಳ್ತಾ ಇದ್ದಾವೆ. ಬಂದ ತಕ್ಷಣ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಆದಮೇಲೆ ಇವೆಲ್ಲ ನೋಡಿದ್ದು ನೋಡಿ, ಅಸ್ತ್ರ ವೈಟ್ ಇದು, ಇವಾಗ ಅರಳ್ತಾ ಇದೆ. ಅವಾಗ ಇಟ್ಟಿದ್ದ ಸಸಿಗಳು ವೈಟ್ ಅರಳ್ತಾ ಇದೆ. ಇವನ್ನು ಬೀಜ ಮಾಡ್ಕೋಬೇಕು. ಇವು ಒಂದೇ ಗಿಡದಲ್ಲಿ ರೋಜು ರೆಡ್ ರೋಜು, ಇದು ಮೂರು ಹೂವು ಅರಳಿದೆ ಒಂದೇ ಗಿಡದಾಗೆ. ಆಮೇಲೆ ಇದು ಕಾಶ್ಮೀರ್ ರೋಜು ಅಂತಾರಂತೆ, ನಾಟಿ ಗುಲಾಬಿ ಎರಡೂ ಅಂತಾರೆ. ಇದು ಅವು ಚೆನ್ನಾಗಿ ಬಿಡುತ್ತೆ ಹೂವು, ಜಾಸ್ತಿನೇ ಬಿಡುತ್ತೆ. ಆಮೇಲೆ ಹೂವನ್ನು ಸ್ಮೆಲ್ ಗಮ್ ಅಂತ ಇರುತ್ತೆ. ಇದೆಲ್ಲ ಸಾಮಂತಿಗೆ ಗಿಡ, ನಾನು ದೊಡ್ಡದಾಗಿರೋದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಮೇಲೆ ಮತ್ತೆ ಇವಾಗ ಚಿಗರಿ ಹೂವು ಬಿಡ್ತಾ ಇದ್ದಾವೆ. ವೈಟ್ ಸಾಮಂತಿಗೆನೂ ಇದೆ. ಆಮೇಲೆ ನಾನು ಇದು ಲಾಲ್ಬಾಗಿಂದ ತಂದಿದ್ದ ಗಿಡ ಹೋಯ್ತು ಅಂದ್ಕೊಂಡೆ, ಬರ್ತಾ ಇದೆ ನೋಡಿ. ಇವೆರಡು ಗಿಡ ಕೆಳಗಡೆವರೆಗೂ ಕಟ್ ಮಾಡಿಬಿಟ್ಟಿದ್ದೆ ಹೂವನ್ನು ನಾನು. ಆಮೇಲೆ ಇದು ಪಿಂಕು, ಅಸ್ತ್ರ, ಇವೆಲ್ಲ ವೈಟು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮಸ್ತೆ.